ದೇಶಭಕ್ತ ವೀರ ಸಾವರ್ಕರ್ಗೆ ಅವಮಾನ ಮಾಡಿದ ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ್ರೋಹಿ ಬಲ ಭಾರತ್ ಶಿರೂರಿನವರೆಗೆ ಉಡುಪಿಯ ಗಡಿ ಇದೆ. ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಸಾವರ್ಕರ್ ಅವರ ಬ್ಯಾನರ್ ಹಾಕ್ತೇವೆ. ಸಾವರ್ಕರ್ ದೇಶದ ಸ್ವಾತಂತ್ರ್ಯ ಬಗ್ಗೆ ಅವರು ಕೊಡುಗೆ ಇರೋದನ್ನ ಯುವ ಜನತೆಗೆ ಮುಟ್ಟಿಸ್ತೇವೆ. ಕಾಂಗ್ರೆಸ್ ಬಿಎಫ್ ಅನ್ನು ಹಿಡ್ಕೊಂಡು ಆಟ ಆಡ್ತಾ ಇದೆ. ಎಲ್ಲಕ್ಕೂ ಕಾರಣಕರ್ತ ನೇರವಾಗಿ ಕಾಂಗ್ರೆಸ್. ಸಿದ್ದರಾಮಯ್ಯ ಮಾನಸಿಕತೆ ಸರಿಯಿಲ್ಲ. ಮುಸಲ್ಮಾನ್ ಏರಿಯಲ್ಲಿ ಬ್ಯಾನರ್ ಹಾಕಬಾರ್ದಂತಾರೆ. ಇವ್ರ ಅಪ್ಪನ ಮನೆ ಮುಸಲ್ಮಾನರು ಏರಿಯಾ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ದೇಶ ಭಾರತ, ಇದು ಹಿಂದೂ ರಾಷ್ಟ್ರ. ಇಲ್ಲಿ ಯಾವುದೇ ಕಾರಣಕ್ಕೂ ಆ ಏರಿಯಾ ಈ ಏರಿಯಾ ಇಲ್ಲ. ಎಲ್ಲರೂ ಭಾರತೀಯರು, ಎಲ್ಲರೂ ಭಾರತೀಯರು, ಎಲ್ಲ ಮೂಲ ಮೂಲಗಳು ಕೂಡ ಸಾವರ್ಕರ್ ರಾಷ್ಟ್ರಕ್ಕೆ. ಸ್ವತಂತ್ರ ಹೋರಾಟಗಾರ, ಯುವಕರ ಮನಸ್ಸಿನಲ್ಲಿ ಒಂದು ಸ್ವತಂತ್ರದ ಕಿಚ್ಚನ್ನು ಹಚ್ಚಿಸುವಂತಹ ವೀರ್ ಸಾವರ್ಕರ್ ಅವರ ಫೋಟೋವನ್ನ ಇವತ್ತು ರಾಜ್ಯದಲ್ಲಿ ಸ್ವತಂತ್ರದ ಅಮೃತ ಮಹೋತ್ಸವದಲ್ಲಿ ಹಾಕಿದ್ದಾರೆ. ಆ ಫ್ಲೆಕ್ಸ್ಗಳನ್ನು ತೆರೆಯುವಂತ ಕೆಲಸ ಇವತ್ತು PFI ಮತ್ತೆ ಅವರ ತಮ್ಮಂದಿರುಗಳಾದಂತಹ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ದೇಶ ಪ್ರೇಮಿಯ ಫ್ಲೆಕ್ಸ್ ಅನ್ನು ನಾವೆಲ್ಲರೂ ಗೌರವಿಸಬೇಕು. ಅವರ ಏನು ಜೀವನ ಶೈಲಿ ಇದೆ, ಅದು ನಮಗೆಲ್ಲರಿಗೂ ಯುವಕರಿಗೆ ಆದರ್ಶ ಆಗಬೇಕು. ಆದರೆ ಇವತ್ತು ಮುಂಚಿನ ಕಾಂಗ್ರೆಸ್ ಹೇಗಿತ್ತೋ ಗೊತ್ತಿಲ್ಲ. ಹಾಗೆ ಆದರೆ ಈಗಿನ ಕಾಂಗ್ರೆಸ್ ಅನಾಗರಿಕ ರೀತಿಯಲ್ಲಿ ವರ್ತನೆ ಮಾಡ್ತಿದೆ. ದೇಶ ನಿನ್ನೆ ತುಮಕೂರಿನಲ್ಲಿ ಸಾವರ್ಕರ್ನ ಫ್ಲೆಕ್ಸ್ ಆಡಿದ್ರು ಅಂದರೆ ಇದೊಂದು ಸರಣಿ ರೂಪದಲ್ಲಿ ಆಗ್ತಾ ಇದೆ. ಇದೊಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಅಂತ ಹೇಳಿ ಇಚ್ಛಪಡ್ತೇನೆ. ಯಾವ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತು ಫ್ಲೆಕ್ಸ್ ಅನ್ನು ತೆಗಿಬೇಕು ಅಂತ ಪೊಲೀಸ್ನವರು ನಿನ್ನೆ ಮನವಿ ಕೊಟ್ಟಿದ್ರು. ಅದೇ ಪೊಲೀಸರ ಹತ್ತಿ ನಾವು ಇವತ್ತು ವಿನಂತಿ ಮಾಡ್ತೇವೆ. ಆ ಫ್ಲೆಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಆ ಫ್ಲೆಕ್ಸ್ ಅನ್ನು ತೆಗೆದಕ್ಕೆ ಮನವಿ ಕೊಟ್ಟವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು. ಯಾಕಂದ್ರೆ ಇದಕ್ಕಿಂತ ದೊಡ್ಡ ದೇಶದ್ರೋಹ ಖಂಡಿತವಾಗಿ ಇಲ್ಲ. ದೇಶದ್ರೋಹ ಪ್ರಕಟಿಸಬೇಕು. ಮತ್ತೆ ನಾವು ಪ್ರತಿ ಊರುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಇನ್ನು ಮುಂದಿನ ದಿವಸದಲ್ಲಿ ಪಿಎಸ್ ಅವರ ಕನ್ನ ಫೋಟೋವನ್ನು ಹಾಕಿ ಹಾಕ್ತೇವೆ ಅಂತ ಹೇಳಿಕೆ ಇಚ್ಛಪಡ್ತೇನೆ. ಧನ್ಯವಾದ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.